Hello students, ivattu interest on drawings under product method yav rite calculate madodu antu kelkovana adakkinta munchitvagi neevu eradu point anna basic aga artha madkonbeku so adenandre accounting year athava financial year enanta karitivi navu adu normal agi start agodu 1/4 of every year andre 1st April of every year and it will end on 31st March of next year. I'll take an example. ಅಕೌಂಟಿಂಗ್ ಇಯರ್ ಅಥವಾ ಫಿನಾನ್ಷಿಯಲ್ ಇಯರ್ 1/4 2018 ಸ್ಟಾರ್ಟ್ ಆಗಿದೆ ಅಂದರೆ ಅದು ಎಂಡ್ ಆಗೋದು 31st March 2019. ಇದು ನಿಮ್ಮ ಮೈಂಡಲ್ಲಿ ಇರಲಿ. ಸೆಕೆಂಡ್ ಪಾಯಿಂಟ್ ಏನಂದರೆ ಯಾ ವಿತ್ ಡ್ರಾ ಅಂತ ಕೆಲವು ಸಾರಿ ಎಂಡ್ ಆಫ್ ದಿ ಮಂತ್ ವಿತ್ ಡ್ರಾ ಮಾಡ್ಕೊಂಡಿರ್ತಾನೆ ಪಾರ್ಟ್ನರು, ಅಂದರೆ ತಿಂಗಳ ಕೊನೆಯಲ್ಲಿ ಏನು ಮಾಡಿರ್ತಾರೆ ವಿತ್ ಡ್ರಾ ಮಾಡ್ಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವು ಆ ಒಂದು ಪರ್ಟಿಕ್ಯುಲರ್ ಮಂತನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮಂತಿಂದ ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಮಂತನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಬಿಗಿನಿಂಗ್ ಆಫ್ ದಿ ಮಂತು ಅವನೇನಾದರೂ ಇಂಟ್ರೆಸ್ಟ್ ಏನೋ ಅಮೌಂಟನ್ನು ಡ್ರಾ ಮಾಡಿದ್ದಾನೆ ಅಂದರೆ ಆ ಮಂತನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ರಾಜ ಆ್ಯಂಡ್ ರಾಣಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ರಾಜಾಸ್ ಡ್ರಾಯಿಂಗ್ ಫಾರ್ ದಿ ಇಯರ್ 2016-17 ಆರ್ ಗಿವನ್ ಆ್ಯಸ್ ಅಂಡರ್. ಅಂದರೆ ರಾಜ ಮತ್ತು ರಾಣಿ ಅನ್ನೋರು ಪಾರ್ಟ್ನರ್ ಇದ್ದಾರೆ. ಸೊ ರಾಜ ಏನು ಮಾಡಿದ್ದಾನೆ, ಒಂದು ಫರ್ಮಿಂದ ಒಂದಷ್ಟು ಅಮೌಂಟನ್ನು ಡ್ರಾ ಮಾಡ್ಕೊಂಡು ಹೋಗಿದ್ದಾನೆ ಯಾವ ಒಂದು ಫಿನಾನ್ಷಿಯಲ್ ಇಯರಲ್ಲಿ 2016-17 ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. 2016 ರಾಜ 5,000 ರುಪೀಸನ್ನು ಡ್ರಾ ಮಾಡಿದ್ದಾನೆ. ಅದೇ ರೀತಿಯಲ್ಲಿ 31st 8 2016 7,000 ರುಪೀಸನ್ನು ಡ್ರಾ ಮಾಡಿದ್ದಾನೆ. 31st 12 2016 3,000 ರುಪೀಸನ್ನು ಡ್ರಾ ಮಾಡಿದ್ದಾನೆ. 1/2 2017 4,000 ರುಪೀಸನ್ನು ಡ್ರಾ ಮಾಡಿದ್ದಾನೆ. ಸೊ ಇಲ್ಲೇನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 12% ಪರ್ ಆನಮ್ ಫಾರ್ ದಿ ಇಯರ್ ಎಂಡಿಂಗ್ 31st March 2017 ಅಂಡರ್ ಪ್ರಾಡಕ್ಟ್ ಮೆಥಡ್. ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ವರ್ಷಕ್ಕೆ 12% ಬಡ್ಡಿಯಂತೆ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ರಾಜ 12% ಇಂಟ್ರೆಸ್ಟನ್ನು ಫರ್ಮ್ಗೆ ಪೇ ಮಾಡಬೇಕು. ಯಾವ ಮೆಥಡಲ್ಲಿ, ಪ್ರಾಡಕ್ಟ್ ಮೆಥಡಲ್ಲಿ. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ರಾಜ ಅಂಡರ್ ಪ್ರಾಡಕ್ಟ್ ಮೆಥಡ್. ಸೊ ಡೇಟ್ ಆಫ್ ಡ್ರಾಯಿಂಗ್ಸ್ ಇಲ್ಲಿ ಅದೇ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಬೇಕು. ಅಮೌಂಟ್ ಸೇಮ್ ಅಮೌಂಟ್ ಏನನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಬರ್ಕೊಬೇಕು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಪ್ ಟು 31st March 2017. ಅಂದರೆ ಅವನು ಎಷ್ಟು ಮಂತಿಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕು ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗೋದು 1/4 ಮತ್ತು ಎಂಡ್ ಆಗೋದು 31st March. ಸೊ ನಾ ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, 1/5 2016 31st March 2017 ಎಷ್ಟು ಮಂತಿಗೆ ಅವನು ಇಂಟ್ರೆಸ್ಟನ್ನು ಪೇ ಮಾಡಬೇಕು ಅಂತ. ಸೊ ಸಿನ್ಸ್ ಇಟ್ ಈಸ್ ಬಿಗಿನಿಂಗ್ ಆಫ್ ದಿ ಮಂತ್, ಸೊ ಈ ಮಂತು ಕೂಡ ಬರುತ್ತೆ. ಸೊ ಫ್ರಮ್ ಮೇಯಿಂದ 5th ಅಂದರೆ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಂದರೆ 11 ಮಂತ್ಸಿಗೆ ಅವನು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 31st 8 ನಾನು ಹೇಳಿದ್ದೀನಿ ಎಂಡ್ ಆಫ್ ದಿ ಮಂತ್ ಆದರೆ ಅದನ್ನು ಸ್ಕಿಪ್ ಮಾಡಬೇಕು, ನೆಕ್ಸ್ಟ್ ಮಂತಿಂದ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. 8 ಅಂದರೆ ಆಗಸ್ಟ್ ತಿಂಗಳನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸೆಪ್ಟೆಂಬರಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ 7 ಮಂತಿಗೆ ಅವನು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು 31st 12, ಸೊ ಇದು ಕೂಡ ಎಂಡ್ ಆಫ್ ದಿ ಮಂತ್ ಆಗಿರೋದ್ರಿಂದ ಡಿಸೆಂಬರನ್ನು ಸ್ಕಿಪ್ ಮಾಡಿ ಜನವರಿ ಫೆಬ್ರವರಿ ಮಾರ್ಚ್ 3 ಮಂತಿಗೆ ಇಂಟ್ರೆಸ್ಟನ್ನು ಅವನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು 1/2 2017, ಇದು ಬಿಗಿನಿಂಗ್ ಆಫ್ ದಿ ಮಂತ್ ಆಗಿರೋದ್ರಿಂದ ಸೆಕೆಂಡ್ ಅಂದರೆ ಫೆಬ್ರವರಿ ಮಾರ್ಚ್ 2 ಮಂತ್ಸಿಗೆ ಅವನು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಇದನ್ನು ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಡಕ್ಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಂದರೆ ಅಮೌಂಟ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಮಂತ್ಸನ್ನು ಮಲ್ಟಿಪ್ಲೈ ಮಾಡಬೇಕು. 5,000 × 11 ನಮಗೆ 55,000 ಬರುತ್ತೆ. ನೆಕ್ಸ್ಟ್ 7,000 × 7 49,000, 3,000 × 3 9,000, 4,000 × 2 8,000. ಸೊ ಇದನ್ನು ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ ನಮಗೆ 1,21,000 ಬರುತ್ತೆ. ಸೊ ಇದು ಈ ಪ್ರಾಡಕ್ಟನ್ನು ಟೋಟಲ್ ಮಾಡಬೇಕು. ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಅದೇನೆಂದರೆ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಟೋಟಲ್ ಪ್ರಾಡಕ್ಟ್ 1,21,000 ಇದೆ, ರೇಟ್ ಬಂದು 12% ಇಂಟು 1/12, ಇದು ಕಾನ್ಸ್ಟ್ಯಾಂಟ್. ಸೊ ಇಸ್ ಈಕ್ವಲ್ ಟು 1,21,000 ಇಂಟು 12 ಬೈ
100 ಇಂಟು 1/12 ಸೊ ಇಸ್ ಈಕ್ವಲ್ ಟು 121,000 ಇಂಟು 12% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 14,520 ಸಿಗುತ್ತೆ ಇಂಟು 1/12 ಅಂದರೆ 12 ಮಂತ್ಸ್ಗೆ ಡಿವೈಡ್ ಮಾಡಬೇಕು ನಮಗೆ ರುಪೀಸ್ 1,210 ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.